नमस्ते मैडम नमस्ते तम पूर्ति हेसरु मैडम रुक्मिणी रुक्मिणी निम्म तंदे हेसरु मैडम पुरुषेट्र ताई हेसरु मैडम गौरम्मा यहा ग्राम पंचायती आय्के आगिदिर मैडम करपरवळ्ळि ग्राम पंचायती करपरवळ्ळि ग्राम पंचायती निम्म संत ऊरु मैडम आलंबाडी आलंबाडी इदे मोदलने बारि तावु चुनावणे ನಮ್ಮವರು 35 ವರ್ಷ ಗೆದ್ದಿದ್ರು ಅದರಿಂದ ಜನಗಳೆಲ್ಲ ಸೇರಿ ನಮ್ಮನ್ನ ಗೆಲ್ಲಿಸಬೇಕು ಅಂತ ಗೆಲ್ಸಿದ್ರು ಈ ಬಾರಿ ಮೊದಲನೇ ಬಾರಿ ನೀವು ಬಂದಿದ್ದೀರಾ ಆ ಮೊದಲನೇ ಏನು ಅನಿಸುತ್ತೆ ಮೇಡಂ ಮೊದಲನೇ ಬಾರಿ ನಿಂತ್ರೆ ಜಯಶೀಲರ ಆಗಿದ್ದೀರಾ ಏನು ಹೇಳಕ್ಕೆ ಇಷ್ಟ ಪಡ್ತೀರಾ ಮೊದಲನೇ ಬಾರಿ ಗೆದ್ದಿದ್ದೀರಾ ಖುಷಿ ಆಗ್ತಿದ್ಯಾ ಖುಷಿ ಆಯ್ತಾ ಇದೆ ಯಾವ ರೀತಿ ವ್ಯಕ್ತಪಡಿಸ್ತೀರಾ ಏನೇನು ಅಲ್ಲ ಮೊದಲನೇ ಬಾರಿ ನಿಂತ್ರೆ ಜನಗಳ ಮತ ನೀಡಿ ಜಯಶೀಲರ ಮಾಡಿದ್ದಾರೆ ग्रामाभिवृद्धि जन जो चेनाता जयशील मैडम नाकु जयशील ಅಲ್ಲ ಜನಗಳು ಆಶೀರ್ವಾದ ಮಾಡಿದ್ರು ನಮ್ಮ ತಂದೆದ ಒಂದು ಹೆಸರು ಉಳಿಸಬೇಕು ಅಂತ ಎಲ್ಲ ದೊಡ್ಡ ಮನಸ್ಸು ಮಾಡಿ ಗ್ರಾಮಸ್ಥರು ನಮಗೆ ತಮ್ಮ ಮೂಲ್ಯವಾದ ಮತಗಳನ್ನು ಕೊಟ್ಟು ಹೆಚ್ಚು ಅಂತರದಿಂದ ನಮ್ಮನ್ನು ಗೆಲ್ಸಿದ್ರು 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 ಮೇಡಂ ನಿಮ್ಮ ವಿದ್ಯಾಭ್ಯಾಸ ಮೇಡಂ 7ನೇ ಕ್ಲಾಸ್ 7ನೇ ತರಗತಿ ಸರ್ ನಿಮ್ಮದು ನಂದು ಎಂಎ ಸರ್ ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಅವಶ್ಯಕತೆ ಇದೆ ಅಲ್ವಾ ಸರ್ ಹೌದು ಅವು ಕನಿಷ್ಠ ಓದು ಬರ ತಮ್ಮ ಸಹಿಯನ್ನು ಮಾಡುವಂತ ಪತ್ರಿಕೆಗಳನ್ನು ಓದುವಂತ ಅರ್ಹತೆ ಪ್ರತಿಯೊಬ್ಬರಿಗೂ ಬೇಕು ತಾವು ಎಷ್ಟು ಓದಿರಬೇಕು ಅಂತ ಹೇಳ್ತೀರಾ ಸರ್ ನಾನು ಕನಿಷ್ಠ ಎಸ್ಎಲ್ಸಿ ವರೆಗೆ ಆದರೂ ಓದಿರಬೇಕು ಓದಿದ್ರೆ ಓದಿದ್ರೆ ಸಾಮಾನ್ಯ ತಿಳುವಳಿಕೆ ಯಾರು ತಿಳ್ಕೊಳ್ಳಿ ಒಂದು ಪೇಪರ್ ಸೈ ಹಾಕಬೇಕಾದ್ರು ಮ್ಯಾಟರ್ ಅನ್ನು ಓದಿ ತಿಳಿದುಕೊಳ್ಳುವಂತ ಒಂದು ಪರಿಜ್ಞಾನ ಅವರು ಬಂದ್ರೆ ಯಾರು ಕೂಡ ಅದನ್ನ ಅವರನ್ನ ಅಂಬಾಕ್ಸ್ ಮಾಡಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಏನು ಮಾಡೋದಕ್ಕಾಗಲ್ಲ ಓದು ಬರ ಗೊತ್ತಿಲ್ಲದೇ ನಾವು ಕಣ್ಣು ಮುಚ್ಚಿಕೊಂಡು ಸೈನ್ ಹಾಕಿದ್ರೆ ಈಗ ಪಂಚಾಯತಿಗಳು ನಡೆತೀವಿ ಕೆಲವು ಮೀಟಿಂಗ್ ಪಾಸ್ ಮಾಡುವಾಗ ಏನೇನೋ ಬರ್ಕೊಳ್ತಾರೆ ಸೈನ್ ಹಾಕಿ ಅಂತಾರೆ ಅದನ್ನ ಓದಿಬಿಟ್ಟು ಪ್ರತಿಯೊಂದು ವಿಷಯನ ಕೂಲಂಕುಷವಾಗಿ ಚರ್ಚಿಸಿ ಆನಂತರ ನಿರ್ಧಾರಗಳನ್ನು ತಗೊಂಡು ತಮ್ಮ ಸಹಿಯನ್ನ ಹಾಕಬೇಕು ಅಂತ ನಾನು ಸಲಹೆ ಕೊಡ್ತೀನಿ ನಿಮ್ಮ ಪ್ರಕಾರ ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ನಿಮ್ಮ ಗ್ರಾಮದ ವ್ಯವಸ್ಥೆಯಲ್ಲಿ ಏನನ್ನ ಕುಂದುಕೊರತೆಗಳು ಇತ್ತು ನೀವು ಬಂದಮೇಲೆ ಏನು ಒಂದು ಬದಲಾವಣೆ ತರಬೇಕು ನಮ್ಮ ನಾವು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಗ್ರಾಮ ಪಂಚಾಯತಿ ಕಡೆ ನಾನು ಹೋಗ್ತಾ ಇರಲಿಲ್ಲ ಯಾಕೆ ಅಂದ್ರೆ ನಮಗೆ ಅದು ಅಸಹ್ಯಕರವಾಗಿ ಕಾಣ್ತಿತ್ತು ವ್ಯವಸ್ಥೆ ಇದ್ದರೂ ಕೂಡ ಯಾವುದೇ ಸಾರ್ವಜನಿಕ ಸಂಪರ್ಕ ಇರಲಿಲ್ಲ ಸಾರ್ವಜನಿಕ ಸಮಸ್ಯೆಗಳಿಗೆ ಅವರು ಸ್ಪಂದಿಸುತ್ತಾ ಇರಲಿಲ್ಲ ಹಾಗೂ ಯಾವುದೇ ಕಾಮಗಾರಿಗಳು ನಡೆದರೂ ಕೂಡ ಅದು ಕೇವಲ ಈ ಕಳಪೆ ಕಾಮಗಾರಿ ಈಗ ಉದಾಹರಣೆಗೆ ನೀರಿನ ತೊಟ್ಟಿ ಅಂತ ಕಟ್ಟಿದ್ದಾರೆ ದನಕರುಗಳಿಗೆ ಆ ನೀರಿನ ತೊಟ್ಟಿ ಕಟ್ಟದ ಒಂದು ವಾರಕ್ಕೆ ಬಿರುಕ್ಬಿಡ್ತು ಒಂದು ದಿವಸ ಒಂದು ತೊಟ್ಟಿಗೂ ನೀರು ತುಂಬಿಲ್ಲ ಬಿಲ್ ಮಾತ್ರ ತಗೊಂಡು ಮೋಸ ಕರಪ್ಟಿವ್ ನಡೀತು ಅಂದರೆ ಅಧಿಕಾರಿಗಳು ಕರಪ್ಟು ಜನಗಳು ಕರಪ್ಟಿವ್ ಯಾಕೆಂದ್ರೆ ಅಧಿಕಾರಿಗಳು ಜನಗಳು ಈಗ ನಾವೇ ಅವರಿಗೆ ಹಣ ಕೊಟ್ಟು ಕರಪ್ಷನ್ ಕಲಿಸ್ಕೊಡ್ತಾ ಇದೀವಿ ನಾವು ಸ್ಟ್ರಿಕ್ಟ್ ಆಗಿ ಪ್ರಾಮಾಣಿಕರಿದ್ರೆ ಅವರು ಪ್ರಾಮಾಣಿಕರಿರ್ತಾರೆ ಸರ್ ಇದನ್ನು ನೋಡಿ ಸರ್ ಅದೇನೋ ನಿಮಗೆ ಕೊಡ್ತೀನಿ ಅಂದರೆ ಆಯ್ತು ಹೋಗಿ ಆಳು ಬಿದ್ದು ಹೋಗು ಅಂತ ಅವ್ರು ಮಾಡಿಬಿಟ್ಟು ಪಾಸ್ ಮಾಡಿ ಕಳಿಸ್ತಾರೆ ಸರ್ ನಿಮ್ಮ ತಂದೆಯವರು 35 ವರ್ಷ ಸರ್ವಿಸ್ ಮಾಡಿದ್ದಾರೆ 30 ವರ್ಷ 35 ವರ್ಷದ ಹಿಂದಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ ಇದೆ ಹಿಂದಿನ ರಾಜಕೀಯ ಅಂದರೆ ಹಿಂದೆ ಒಂದು ಮಾತು ಕೊಟ್ಟರೆ ಒಂದು ಮಾತು ಹೇಳಿದ್ರೆ ಜನಗಳು ಅದನ್ನು ಶಿರಸಾವಹಿಸಿ ಪಾಲಿಸ್ತಿದ್ರು ಆಮೇಲೆ ಕನಿಷ್ಠ ಮೆಂಬರ್ಗಳು ಯಾರು ಒಬ್ಬರು ಮಾತಾಡಿದ್ರೆ ಅಯ್ಯೋ ಅವರು ಹೇಳ್ತಾರೆ ಅವರ ಮೇಲೆ ನಂಬಿಕೆ ಇಟ್ಟಿದ್ವಿ ನಾವು ಅವ್ರು ಬಿಟ್ಟು ಬರಲ್ಲ ಅವ್ರನ್ನೇ ಅಧ್ಯಕ್ಷರು ಮಾಡಬೇಕು ಅವ್ರು ಹೇಳ್ದಂಗೆ ನಾವು ಕೇಳೋ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದರೆ ನಾವು ಒಮ್ಮತದಿಂದ ಗ್ರೂಪ್ ಮಾಡಿಕೊಂಡು ಚುನಾವಣೆಯಲ್ಲಿ ನಾವು ಗೆದ್ದರೂ ಕೂಡ ಹಣದ ಆಸೆಗಾಗಿ ಈ ರಾಜಕಾರಣಿಗಳು ಈ ಅಲ್ಪ ಸ್ವಲ್ಪ ವಿದ್ಯಾವಂತರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನು ತಪ್ಪುದಾರಿಗೆ ಎಳೆದು ಅವ್ರಿಗೆ ಆಸೆ ಅಮಿಷಗಳನ್ನು ತೋರಿಸಿ ಅವರ ಒಂದು ಗುರಿ ಅವರ ವ್ಯಕ್ತಿತ್ವವನ್ನೇ ಹಾಳು ಮಾಡತಕ್ಕಂಥ ಪರಿಸ್ಥಿತಿ ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ ಈಗಿನ ರಾಜಕೀಯ ವ್ಯವಸ್ಥೆ ಏನು ಅಂದರೆ ಮೊದಲೇ ಹೇಳ್ತಾರೆ ಪಾಲಿಟಿಕ್ಸ್ ಇಸ್ ದ ಲಾಸ್ಟ್ ಕೌಂಟರ್ ಆಫ್ ದಿ ಪೀಪಲ್
ರಾಜಕೀಯ ಮನುಷ್ಯನ ಕೊನೆಯ ಅವತಾರ ಎಲ್ಲಾ ಫೀಲ್ಡ್ ಅಲ್ಲೂ ಬಂದಿರ್ತಾನೆ ಯಾವುದರಲ್ಲೂ ಸಕ್ಸೆಸ್ ಆಗಲ್ಲ ಕೊನೆಗೆ ಇದೊಂದು ಆಟನಾರೋ ಆಡಣ ಅಂತ ರಾಜಕೀಯ ಕ್ಷೇತ್ರಕ್ಕೆ ಬರ್ತಾನೆ ಆದ್ರೆ ಅದರ ಕ್ಲಿಕ್ ಆಗಿಬಿಡತಾನೆ ಯಾಕೆಂದ್ರೆ ಮತದಾರರು ಹಾಗೇನೆ ರಾಜಕಾರಣಿಗಳು ಹಾಗೇನೆ ಈಗ ಒಳ್ಳೆ ಬೆಳೆ ಬಿತ್ತಿದ್ರೆ ಬೀಜ ಬಿತ್ತಿದ್ರೆ ಒಳ್ಳೆ ಬೆಳೆ ಬರುತ್ತೆ ನಾವು ಕಳಪೆ ಬೀಜ ಬಿತ್ತಿ ಒಳ್ಳೆ ಬೆಳೆ ಅಂತ ತಗೊಳ್ಳಕ ಆಗುತ್ತೆ ಹಾಗಾಗಿದೆ ರಾಜಕಾರಣಿಗಳು ರಾಜಕೀಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕೋಗಿದೆ ಯಾರು ಪ್ರಾಮಾಣಿಕರಲ್ಲ ಯಾರು ಪ್ರಾಮಾಣಿಕ ನಾನು ಏನೂ ರಾಜಕೀಯದಿಂದ ಮಾಡಿಲ್ಲ ಅಂತ ಯಾರಾದರೂ ಎದೆ ಮುಟ್ಟಿ ಹೇಳಿದ್ರೆ ನಾನು ಇವತ್ತೇ ರಾಜಕೀಯದಿಂದ ನಿವೃತ್ತಿ ಪ್ರತಿಯೊಬ್ಬರು ಭ್ರಷ್ಟಾಚಾರಿಗಳು ಯಾಕೆಂದ್ರೆ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಜನಗಳು ನಿಮ್ಮ ಆಶೀರ್ವಾದ ನಿಮ್ಮ ದಯೆ ಎಲ್ಲ ನೀವು ಸಹಾಯ ಮಾಡಬೇಕು ಅಂತಾರೆ ಎಲ್ಲ ತನು ಮನ ಧನ ಮತ ಎಲ್ಲನೂ ಧನ ದಾನ ಮಾಡಿ ಗೆಲ್ಸಿರ್ತೀವಿ ಐದು ವರ್ಷದೊಳಗೆ ಅವನಿಗೆ ಬಂಗಲೆ ಕಾರು ಪ್ರಾಪರ್ಟಿ ಎಲ್ಲ ಎಲ್ಲಿಂದ ಬರ್ತು ಯಾರು ದುಡ್ಡದು ನಮ್ಮ ಜನಗಳ ದುಡ್ಡು ನಮ್ಮ ಜನಗಳು ಕೊಡುವಂತ ಒಂದೊಂದು ಪೈಸೆ ತೆರಿಗೆ ರೂಪದಲ್ಲಿ ಕೊಡತಕ್ಕಂತ ಹಣ ರಾಜಕಾರಣಿಗಳ ಐಷಾರಾಮಿ ಜೀವನಕ್ಕೆ ದಾರಿ ಕಟ್ಟಿದೆ ಯಾಕೆಂದ್ರೆ ಪ್ರಜೆಗಳು ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಗಂಟ ಬುದ್ಧಿವಂತರಾಗಲು ಜಾಗೃತರಾಗಲು ಅಲ್ಲಿ ಗಂಟ ಈ ಅವಿವೇಕಿಗಳಿಂದ ನಾವು ಅಳಿಸ್ಕೊಳ್ಳತಕ್ಕಂತ ವ್ಯವಸ್ಥೆ ನಿರ್ಮಾಣವಾಗುತ್ತೆ ಈಗ ನಿರ್ಮಾಣವಾಗಿರೋದು ಅಜ್ಞಾನಿಗಳು ಅವಿವೇಕಿಗಳು ಕ್ರಿಮಿನಲ್ಗಳು ಭ್ರಷ್ಟಾಚಾರಿಗಳು ಜೈಲಿಗೆ ಹೋಗಿ ಬಂದಿರೋರು ದೇಶ ಆಳ್ತಾವ್ರು ಇವತ್ತು ಇಂಥವರಿಂದ ನಾವು ಭಾಷಣ ಕೇಳೋಕ್ಕೆ ಗುಂಪು ಗುಂಪಾಗಿ ಹೋಗ್ತಾ ಇದ್ದೀವಿ ಇದು ನಮ್ಮ ದೌರ್ಭಾಗ್ಯ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಪರಮಾಧಿಕಾರ ಇರೋದು ನಮ್ಮ ಕೈಯಲ್ಲಿ ಪ್ರಜೆಗಳ ಕೈಯಲ್ಲಿ ನಾವು ಒಂದೇ ದಿವಸ ಪರಮಾಧಿಕಾರ ಚಲಾಯಿಸೋದು ಯಾವತ್ತು ಚುನಾವಣೆಯ ದಿವಸ ಇನ್ನು ಐದು ವರ್ಷ ಪರಮಾಧಿಕಾರಿಗಳು ರಾಜಕಾರಣಿಗಳು ರಾಜಕಾರಣ ಏನ್ ಮಾಡ್ತೀರಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವ್ಯವಸ್ಥೆನೇ ಹಾಳಾಗೋಗಿದೆ ಈಗ ನಮ್ಮ ಭಾರತದಲ್ಲಿ ಚುನಾವಣೆ ಬಂತು ಅಂದ್ರೆ ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತೆ ಕೊಡ್ತಕ್ಕಂಥ ಹಣ ಹೆಂಡ ದುಡ್ಡು ಈ ಅಂಶಕ್ಕೆ ಬಲಿಯಾಗಿ ಅವನು ಅರ್ಹನೋ ಅನರ್ಹನೋ ರಾಜಕಾರಣಿ ಆ ವ್ಯಕ್ತಿಯವನ್ನ ಚುನಾಯಿಸಬೇಕೋ ಬೇಡವೆಂಬ ಪರಿಜ್ಞಾನ ಪ್ರತಿಯೊಬ್ಬರಿಗೂ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜಾತೀಯತೆ ನಮ್ಮ ಭಾರತದಲ್ಲಿ ತುಂಬಿ ತುಳ್ಕಾಡ್ತಾ ಇದೆ ಅದರಲ್ಲಂತೂ ನಮ್ಮ ಕರ್ನಾಟಕದಲ್ಲಿ ಜಾತೀಯತೆ ಜಾಸ್ತಿ ಆಗೋಗಿದೆ ಆ ಹೇಯ್ ನಮ್ಮ ಜಾತಿ ಅವನು ಅವನು ದಡ್ಡಾದ್ರೂ ಚಿಂತೆ ಇಲ್ಲ ಏಯ್ ಅವನು ಕಳ್ಳಾದ್ರೂ ಚಿಂತೆ ಇಲ್ಲ ನಮ್ಮನ್ನು ಬರಬೇಕು ನಮ್ಮನ್ನು ಬರಬೇಕು ಈ ಒಂದು ಒಂದು ಭಾವನೆ ಪ್ರತಿಯೊಬ್ಬರಲ್ಲೂ ಮೂಡ್ಬಿಟ್ಟಿದೆ ಇದು ಹೋಗೋಕ್ಕಾಗೋದಿಲ್ಲ ಇದನ್ನು ಸರಿಪಡಿಸೋಕ್ಕೂ ಆಗೋದಿಲ್ಲ ಹಾಗ ನಾವು ಖಂಡಿತ ಕುರುಡರಾಗಿ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಈ ಪ್ರಜಾಪ್ರಭುತ್ವದಲ್ಲೇ ನಮಗೆ ಬಂದಿದೆ ಸರ್ ನೀವು ಗೆದ್ದ ನಂತರ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಸಿದ್ದೀರಾ ಸರ್ ಸರ್ ನಾನು ಗೆದ್ದ ನಂತರ ಒಂದು ಡ್ರೈನೇಜ್ ಕೆಲಸ ಮಾಡಿಸ್ದೆ ಆ ನಂತರ ಯಾವುದೇ ಕೆಲಸಗಳು ಮಾಡಿದ್ರೂ ಕೂಡ ಬಿಲ್ ಆಗ್ತಾ ಇಲ್ಲ ಯಾಕೆಂದರೆ ನಾನು ಒಂದು ಮಾತು ಹೇಳ್ತೀನಿ ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅನುದಾನ ಬರ್ತಾ ಇಲ್ಲ ಈಗ ಮನೆಗಳು 40 ಮನೆಗಳು ಬಂದಿದ್ದು ಬಂದಿದ್ದ ಮನೆನ ವಾಪಸ್ ತಕ್ಕೋತು ಸರ್ಕಾರ ಬಡವರಿಗೆ ಯಾವ ಮನೆಗಳು ಇಲ್ಲ ಏನೇ ಕೆಲಸಗಾರರು ಮಾಡ್ತೀನಿ ಅಂದ್ರೂ ಹಣ ಇಲ್ಲ ಜೊತೆಗೆ ಆಗಿರತಕ್ಕಂಥ ಕೆಲಸ ಕಾರ್ಯಗಳಿಗೆ ರಾಜಕೀಯ ದೇಶದಿಂದ ಯಾವುದೇ ಬಿಲ್ಲುಗಳಿಗೆ ಸೈನ್ ಹಾಕ್ತಾ ಇಲ್ಲ ಪಿ ಡಿ ಒಗಳು ಕಾರಣ ಅಂದರೆ ರಾಜಕೀಯ ಪ್ರಭಾವ ಯಾವುದಕ್ಕೂ ನೀವು ಸೈನ್ ಹಾಕಬಾರ್ದು ಎಲ್ಲ ಕೆಲಸ ಮಾಡಿರೋದ ಪೆಂಡಿಂಗ್ ಎಲ್ಲ ಬಿಲ್ಲುಗಳು ಬಾಕಿ ಉಳಿದಿವೆ ನಮ್ಮ ಪಂಚಾಯತಿಲಿ ಕಾರಣ ಏನಂದರೆ ರಾಜಕಾರಣಿಗಳ ಪ್ರಭಾವ ತಾವು ಯಾವ ಪಕ್ಷನ ಫಾಲೋಅಪ್ ಮಾಡ್ತಿದ್ದೀರಾ ಸರ್ ನಾನು ಯಾವ ಪಕ್ಷಕ್ಕೂ ಸೇರಿದಾನಲ್ಲ ಪಂಚಾಯತಿ ವಿಷಯದಲ್ಲಿ ಪಂಚಾಯತಿ ವಿಷಯದಲ್ಲಿ ನಾನು ಯಾವ ಪಕ್ಷಕ್ಕೂ ಸೇರೋದವನಲ್ಲ ನಾನು ನ್ಯಾಯಯುತವಾಗಿ ಖಂಡಿಸ್ತೀನಿ ಎಲ್ಲನೂ ನಾನು ಇಲ್ಲಿ ಪಕ್ಷ ಭೇದ ತರಬೇಡಿ ಪಕ್ಷ ತರಬೇಡಿ ಪಂಚಾಯತಿಯಲ್ಲಿ ನಾವು ಗ್ರಾಮದ ಹಿತದೃಷ್ಟಿಯಿಂದ ಜನರ ಹಿತದೃಷ್ಟಿಯಿಂದ ಒಟ್ಟಾಗಿ ಕೆಲಸ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ಇಂಡಿಪೆಂಡೆಂಟ್ ಆಗಿದ್ದೀರಾ ಇಂಡಿಪೆಂಡೆಂಟ್ ಆಗಿ ನೀವು ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಅಂತ ಅವ್ರ ಹೆಸರು ಹೇಳ್ಬೋದು ನಾವು ರಾಜಕೀಯ ಬರಕ್ಕ ಗುರುಗಳ ನಮ್ಮ ತಂದೆನೇ ನಮ್ಗೆ ರಾಜಕೀಯ ನಿಮ್ಮ ರಾಜಕೀಯ ಯಾವ ಗುಣಗಳು ನಿಮ್ಮ ತಂದೆಯಲ್ಲಿ ಅಳವಡಿಸ್ಕೊಳಕ್ ಇಷ್ಟಪಡ್ತೀರಾ ಸರ್ ಅಲ್ಲ ನಮ್ಮ ತಂದೆ ಗುಣಗಳು ಹೇಳಕ್ಕಾಗಲ್ಲ ನಮ್ಮ ತಂದೆ ಗುಣಗಳು ನಮ್ಮ ತಂದೆ ಲಂಚಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ ಮೊದಲನೇದಾಗಿ ಅಧಿಕಾರಿಗಳು ಏನಾದರೂ ಈಗ ಬಲ್ಬ್ಗಳು ಪರ್ಚೇಸ್ ಮಾಡ್ತಾರೆ ಪಂಚಾಯತಿ ಸ್ಟ್ರೀಟ್ ದೀಪಗಳು ಹಾಗೇನು ಮಾಡ್ತಿದ್ರು ಕಮಿಷನ್ ಸರ್ ತಗೊಳ್ಳಿ ಅಂತ ಕೊಡಕ್ಕೆ ಬರ್ತಿದ್ರು ಯಾರಿಗೆ ಕೊಡಕ್ಕೆ ಬರ್ತೀನಿ ನೀನು ಯಾರು ಹೇಳಿದ್ರು ನಿನ್ನ ಕಮಿಷನ್ ಬಲ್ಬ್ ತಂದು ಹಾಕು ಇನ್ನೊಂದು ಬೀದಿಗೆ ಅಂತ ಈ ಹೇಳಿ ಕಳಿಸ್ತಾರೆ ಅದರಿಂದ ಕರಪ್ಷನ್ನು ನಮಗೆ ಹಿಡಿಸೋದಿಲ್ಲ
ಆಮೇಲೆ ಕೆಲಸ ಮಾಡಿ ನ್ಯಾಯಯುತವಾಗಿ ತಕೊಳ್ಳಿ ಕೆಲಸ ಆಗದನೆ ಈಗ ಹಿಂದಿನ ಅಧಿಕಾರಾವಧಿಯಲ್ಲಿ ಕೆಲಸಗಳೇ ಆಗಿಲ್ಲ ಬಿಲ್ ಪಾಸ್ ಆಗವೆ ನಮ್ಮ ಪಂಚಾಯತಿಲಿ ಕೆಲಸಗಳೇ ಮಾಡಿಲ್ಲ ಕಳ್ಳ ಬಿಲ್ ಸುಳ್ಳ ಬಿಲ್ ಪಾಸ್ ಆಗಿದವೆ ಸಾಕಷ್ಟು ಇದೆ ಅದನ್ನ ಲೋಕಾಯುಕ್ತದಲ್ಲೂ ಇದೆ ಎಲ್ಲ ಆರ್ಟಿಓಗೆ ಹಾಕಿದರೆ ಬೇಕಾದಷ್ಟು ಸಾಕಷ್ಟು ಅವ್ಯವಹಾರಗಳು ನಮ್ಮ ಪಂಚಾಯತಿಲಿ ನಡೆದು ಬಿಟ್ಟಿದೆ ಅದನ್ನೆಲ್ಲ ನಾವು ಕೆತ್ತಕೋದ್ರೆ ಈಗ ಅಭಿವೃದ್ಧಿ mm-hmm. ಆಗೋದಿಲ್ಲ ಹಿಂದೆ ಮಾಡಿದಂತ ಸಾಲವ ಈಗ ತೀರಿಸ್ತಾ ಇದ್ದಾರೆ ಲೈಟ್ ಬಿಲ್ ಆ ಬೋರ್ವೆಲ್ ರಿಪೇರಿ ಇದು ನೀರಿಂದು ಟ್ಯಾಂಕ್ ಎಲ್ಲ ಟ್ಯಾಂಕ್ ಅಲ್ಲ ಅದೇ ನೀರು ಬಿಡ್ತಾರಲ್ಲ ಜೆಜೆ ಮಿಷನ್ ಎಲ್ಲ ಯಾವುದು ವ್ಯವಸ್ಥಿತವಾಗಿ ನಡೀತಾ ಇಲ್ಲ ಈಗ ಅದು ವ್ಯವಸ್ಥಿತವಾಗಿ ನಡೆಯಬೇಕು ಅಂದ್ರೆ ಹಣ ಇಲ್ಲ ಅದರಲ್ಲೂ ರಾಜಕೀಯ ವಯಸ್ಸನ್ನ ಆ ಪಾರ್ಟಿರು ಈ ಪಾರ್ಟಿರು ಅಂತ ಈ ಆಳದ ಜನ ನಾವು ಎತ್ಕೊಂಡ್ರೆ ಇವರು ಯಾವ ಪರಿಸ್ಥಿತಿಯಿಂದ ಗೆದ್ದಿಲ್ಲ ಯಾಕೆ ಇಲ್ಲಿ ರಾಜಕೀಯ ಬರೆಸ್ತಾವ್ರೆ ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ ಪಂಚಾಯತಿಲಿ ಪಕ್ಷಕ್ಕೆ ನೀವು ಶಾಸಕರು ಎಂ ಎಲ್ ಎ ಚುನಾವಣೆಯಲ್ಲಿ ಯಾವ ಪಕ್ಷಕಾರು ನಿಂತ್ಕೊಂಡು ವೋಟ್ ಮಾಡಿ ಅದು ಧರ್ಮ ಈ ಪಂಚಾಯತಿಲಿ ಪಕ್ಷ ಯಾಕೆ ತರ್ತೀರಿ ಅಂತ ನಾನು ಕೇಳೋದೊಂದು ಪ್ರಶ್ನೆ ಸ್ಥಳೀಯವಾಗಿ ಜನ ಆಯ್ಕೆ ಮಾಡವ್ರೆ ಸ್ಥಳೀಯ ಜನರ ಸಮಸ್ಯೆಗಳಿಗೆ ಪ್ರತಿಯೊಬ್ಬರು ಸ್ಪಂದಿಸೋಣ ಅವ್ರ ಸಮಸ್ಯೆ ಬಗೆಹರಿಸೋಣ ರಾಜಕೀಯ ಪ್ರಭಾವ ಯಾಕೆ ಬೇಕಿಲ್ಲ ನಮಗೆ ಶಾಸಕರು ಎಲ್ಲರಿಗೂ ಶಾಸಕರು ಕೇರನಗರ ತಾಲೂಕೇ ಶಾಸಕರು ನಾವು ಅವ್ರನ್ನ ಗೌರವದಿಂದ ಕಾಣಬೇಕು ನಮ್ಮ ಧರ್ಮ ಕಾಣಾನೆ ಅವರಿಂದ ಏನು ಸಹಾಯ ಬೇಕೋ ಪಡ್ಕೊಳ್ಳೋಣ ಸಮಾನ ಹಂಚಿಕೊಳ್ಳೋಣ ಸಮಾನ ಊರನ್ನ ಅಭಿವೃದ್ಧಿಪಡಿಸೋಣ ಇದು ಯಾಕೆ ರಾಜಕೀಯ ಯಾಕೆ ಬರೆಸ್ತೀರಿ ಇಲ್ಲಿ ಅವ್ರ ಆ ಪಕ್ಷದವರು ಈ ಪಕ್ಷದವರು ಅಂತ ಯಾವ ಪಕ್ಷದವರು ಅಲ್ಲ ಊರ ಜನ ಆಯ್ಕೆ ಮಾಡೋರೆ ಅವ್ರು ಹೇಳಿದ್ರೆ ನಾವು ಕೇಳೋದು ಆ ಎಲೆಕ್ಷನ್ ಬಂದಾಗ ಯಾವ್ದಾದ್ರು ಒಂದು ಪಕ್ಷಕ್ಕೆ ನಾವು ಮತ ನೀಡೇನಿರಿ ನಿಮ್ಮ ಪ್ರಕಾರ ಪಂಚಾಯತಿ ವ್ಯವಸ್ಥೆಗೆ ರಾಜಕೀಯ ಪಕ್ಷಗಳು ಬೇಡ ಅಂತ ಹೇಳ್ತೀರಾ ಪಂಚಾಯತಿ ರಾಜಕೀಯ ಪಕ್ಷಗಳು ಬರಬಾರದು ತೊಂದರೆಗಳೇನು ಅಂದ್ರೆ ಅವನ ಆ ಪಕ್ಷದನು ಈ ಪಕ್ಷದನು ಅವನು ಕೊಡಬೇಡಿ ಇವನು ಕೊಡಬೇಡಿ ಈ ವೈಷಮ್ಯ ಉಂಟಾಗುತ್ತೆ ಯಾವುದು ಕೂಡ ಒಂದು ತ್ವರಿತವಾಗಿ ಮತ್ತೆ ಒಮ್ಮತದಿಂದ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಕ್ ಆಗೋದಿಲ್ಲ ಕೆಲಸಗಳ ಕಾರ್ಯರೂಪಕ್ಕೂ ಬರೋದಿಲ್ಲ ಯಾವುದು ಬರೋದಿಲ್ಲ ಯಾವುದು ಬರೋದಿಲ್ಲ ಅದು ಏನಾಗುತ್ತೆ ಅಧಿಕಾರಿಗಳಿಗೆ ಲಾಭ ಆಗುತ್ತೆ ನಾವು ಮೆಂಬರ್ಗಳು ಒಮ್ಮತದಿಂದ ಇಲ್ಲದೆ ಹೋದ್ರೆ ಅಧಿಕಾರಿಗಳಿಗೆ ಲಾಭ ಆಗುತ್ತೆ ಅಷ್ಟೇ ನಾನು ಹೇಳೋದು ತಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮ ಅಭಿವೃದ್ಧಿಗೆ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ದಿನಗಳಲ್ಲಿ ಒಂದು ಕ್ರಿಯಾ ಯಜ್ಞ ತಯಾರು ಮಾಡಿಕೊಟ್ಟಿದ್ದೀನಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಪ್ರತಿಯೊಂದು ಬೀದಿಗೂ ಕಾಂಕ್ರೀಟ್ ರಸ್ತೆ ಉಳಿದಿರೋದು ಆಮೇಲೆ ಈ ದೇವಸ್ಥಾನ ಲಕ್ಷ್ಮೀದೇವಿ ದೇವಸ್ಥಾನದ ಮುಂಭಾಗ ಭಕ್ತಾದಿಗಳು ಬರ್ತಾರೆ ಅದರಿಂದ ಎಲ್ಲದಕ್ಕೂ ಆ ಮೈದಾನಕ್ಕೆಲ್ಲ ಸೀಸಿ ಕಾಂಕ್ರೀಟ್ ಹಾಕ್ಸ್ಕೊಳ್ಳೋದು ಆಮೇಲೆ ಒಂದು ಬಲ್ ದೊಡ್ಡ ಒಂದು ಸರ್ಕಲ್ಗಳಿಗೆ ದೊಡ್ಡ ದೀಪ ಅಳವಡಿಸ್ಕೊಡೋದು ಮಾಡಬೇಕು ಆಮೇಲೆ ವಾಟರ್ ಸಪ್ಲೈ ಪ್ರತಿನಿತ್ಯ ನೀರು ಬರುವಂತ ವ್ಯವಸ್ಥೆ ಮಾಡಬೇಕು ಬಡವರ್ಗರಿಗೆ ಯಾರಿಗೆ ನಿರ್ಗತಿಕರಾಗಿದ್ದಾರೆ ಅವರಿಗೆ ಮನೆಗಳನ್ನ ನಾವು ಕೊಡಬೇಕು ಅಷ್ಟ ಅಂತವನ್ನ ಗುರುತಿ ಮೊದಲನೇ ಆದ್ಯತೆ ಅವ್ರಿಗೆ ಕೊಡಬೇಕು ಸರ್ ಅದೇ ರೀತಿ ನಿಮ್ ಗ್ರಾಮಕ್ಕೆ ಸಂಬಂಧ ಪಡುವಂತ ಶಾಲೆಗಳಾಗ್ಬೋದು ಅಂಗನವಾಡಿ ಆಗ್ಬೋದು ನೀವು ಯಾವ ರೀತಿ ಬೆಂಬಲ ನೀಡ್ತಾ ಇದ್ದೀರಾ ಅಂಗನವಾಡಿಗಳು ಅಂದ್ರೆ ಅಂಗನವಾಡಿ ಇದೆ ಆದ್ರೆ ಅಂಗನವಾಡಿಗಳಲ್ಲಿ ಬರ್ತಕ್ಕಂತ ಆಹಾರ ಪದಾರ್ಥಗಳನ್ನ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಈಗ ಪ್ರತಿಯೊಂದು ಮಗುವಿಗೆ ಮೊಟ್ಟೆ ಅಂತ ಮಾಡಿದ್ದಾರೆ ಒಂದ್ ದಿವಸ ಮೊಟ್ಟೆ ವಿತರಣೆ ಮಾಡಿಲ್ಲ ಬಂದಂತ ಆಹಾರ ಪದಾರ್ಥಗಳನ್ನ ಒಂದಿವಸ ಕೊಟ್ಟುಬಿಟ್ಟು ಬಿಕ್ಕಿದ್ದೆಲ್ಲನ ಅಂಗನವಾಡಿ ಕಾರ್ಯಕರ್ತರೇ ಹೊಡ್ಕೋತಾ ಇದ್ದಾರೆ ಇದು ನಡೀತಾ ಇದೆ ವ್ಯವಹಾರ ಇದನ್ನ ಸರಿಪಡಿಸ್ಬೇಕು ಏನಿದ್ರು ಆ ಮಕ್ಕಳಿಗೆ ಸರಿಯಾಗಿ ತಲುಪುವಂತ ವ್ಯವಸ್ಥೆ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಅವರ ವಿತರಣಾಧಿಕಾರಿಗಳು ಮಾಡಬೇಕು ಎಲ್ಲನೂ ಕುಮಾರಸ್ವಾಮಿ ಸಿಎಂ ಮಾಡುಮ ಕರುನಾಡ ರೈತರನ್ನ ಉಳಿಸಿಕೊಳ್ಳುಮ ಉಳಿಸಿಕೊಳ್ಳುಮ ಓಟನ್ನ ಜೆಡಿಎಸ್ ಗಾಕುಮ ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ ಮಾಡುಮ ಬಡತನವು ದೂರ ಹೋಗ್ತೈತೆ ರೈತರಿಗೆ ಬಲವು ಬರ್ತೈತೆ ತೆರೆ ಹೊತ್ತ ರೈತ ಮಹಿಳೆ ಗೆದ್ರೆ ತಾನೆ ಕನ್ನಡ ನಾಡು ಬದಲಾಗೋದು ಬಡವ ದಲಿತ ರೈತರೆಲ್ಲ ಓಟಾಕಿ ಜೆಡಿಎಸ್ಗೆ ಮಾಡೋ ಹತ್ತಿರತರು ಇವರಣ್ಣ ನೀರಾವರಿ ತಂದು ಕೊಡುವ ಭಾಗೀರಥ ಇವರಣ್ಣ ಯುವಕರಿಗೆ ಉದ್ಯೋಗ ಕೊಟ್ಟೋರು ಇವರೇ ಕೇಳ್ರಣ್ಣ ರೈತರ ಪ್ರಾಣ ಉಳಿಸೋ ಕುಮಾರಣ್ಣ ಓಟಣ್ಣ ಮುಂದಿನ ಸಿಎಂ ಅಂದ್ರೆ ಕುಮಾರಣ್ಣ ಕೇಳ್ರಣ್ಣ
ಯಾರ್ಗೂನು ಡೌಟೆ ಬೇಡ, ಬಾರಿ ಗೆಲುವು ಕೇಳ್ರಣ್ಣ, ಗೊಂದಲ ಆಗ್ಬೇಡಿ, ಜೆಡಿಎಸ್ ಗೆ ಮತ ನೀಡಿ, ಸ್ವಾರ್ಥ ಇಲ್ದೆ ಸೇವೆ ಮಾಡೋ ಸಿಎಂ ಇವರೇನೆ ನೋಡಿ, ಎಚ್ ಡಿ ಕುಮಾರಸ್ವಾಮಿ ಸಿಎಂ ಮಾಡುಮ, ಕರುನಾಡ ರೈತರನ್ನ ಉಳಿಸಿಕೊಳ್ಳುಮ, ಉಳಿಸಿಕೊಳ್ಳುಮ, ಓಟನ್ನ ಜೆಡಿಎಸ್ ಗಾಕುಮ, ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ. ಕೆಲಸ ಆಗದೇನೆ ಈಗ ಹಿಂದಿನ ಅಧಿಕಾರಾವಧಿಯಲ್ಲಿ ಕೆಲಸಗಳೇ ಆಗಿಲ್ಲ, ಬಿಲ್ ಪಾಸ್ ಆಗೋದು ನಮ್ಮ ಪಂಚಾಯತಿಲಿ ಕೆಲಸಗಳೇ ಮಾಡಿಲ್ಲ, ಕಳ್ಳ ಬಿಲ್ಲ ಸುಳ್ಳು ಬಿಲ್ಲು ಪಾಸ್ ಆಗಿದೆ, ಸಾಕಷ್ಟಿದೆ. ಅದನ್ನ ಲೋಕಾಯುಕ್ತದಲ್ಲೂ ಇದೆ, ಎಲ್ಲ ಆರ್ ಟಿ ಐಗೂ ಹಾಕಿದ್ದಾರೆ, ಬೇಕಾದಷ್ಟು ಸಾಕಷ್ಟು ಅವ್ಯವಹಾರಗಳು ನಮ್ಮ ಪಂಚಾಯತಿಲಿ ನಡೆದು ಬಿಟ್ಟಿದೆ. ಅದನ್ನೆಲ್ಲ ನಾವು ಕೆತ್ತಕ್ಕೆ ಹೋದ್ರೆ ಈಗ ಅಭಿವೃದ್ಧಿ ಪಡಿಸಕ್ ಆಗೋದಿಲ್ಲ. ಹಿಂದೆ ಮಾಡಿದಂತ ಸಾಲ ಈಗ ತೀರಿಸ್ತಾ ಇದ್ದಾರೆ, ಲೈಟ್ ಬಿಲ್ಲು, ಬೋರ್ವೆಲ್ ರಿಪೇರಿ, ಇದು ನೀರಿಂದು ಟ್ಯಾಂಕ್ ಎಲ್ಲ ಎಲ್ಲ ಯಾವ್ದು ವ್ಯವಸ್ಥಿತವಾಗಿ ನಡೀತಾ ಇಲ್ಲ. ಈಗ ಅದು ವ್ಯವಸ್ಥಿತವಾಗಿ ನಡೀಬೇಕು ಅಂದ್ರೆ ಹಣ ಇಲ್ಲ, ಹಣ ಇಲ್ಲ. ಅದರಲ್ಲೂ ರಾಜಕೀಯ ವಹಿಸಲ್ಲ, ಆ ಪಾರ್ಟಿಯವರು ಈ ಪಾರ್ಟಿಯವರು ಈ ಹಾಳಾದ ಜನ ನಾವು ಎತ್ಕೆಂದ್ರೆ ಇವರು ಯಾವ ಪರಿಸ್ಥಿತಿಯಿಂದ ಗೆದ್ದಿಲ್ಲ, ಯಾಕೆ ಇಲ್ಲಿ ರಾಜಕೀಯ ಬರೆಸ್ತಾವ್ರೆ ಅನ್ನೋದು ನನ್ಗೆ ಅರ್ಥವಾಗ್ತಾ ಇಲ್ಲ. ಪಂಚಾಯತಿಲಿ ನೀವು ಶಾಸಕರು ಎಮ್ಎಲ್ಎ ಚುನಾವಣೆಯಲ್ಲಿ ಯಾವ ಪಕ್ಷಕಾರು ನಿಂತ್ಕೊಂಡು ವೋಟ್ ಮಾಡಿ, ಅದು ಧರ್ಮ. ಈ ಪಂಚಾಯತಿಲಿ ಪಕ್ಷ ಯಾಕೆ ತರ್ತೀರಿ ಅಂತ ನಾನು ಕೇಳೋದೊಂದು ಪ್ರಶ್ನೆ. ಸ್ಥಳೀಯವಾಗಿ ಜನ ಆಯ್ಕೆ ಮಾಡವ್ರೆ, ಸ್ಥಳೀಯ ಜನರ ಸಮಸ್ಯೆಗಳಿಗೆ ಪ್ರತಿಯೊಬ್ಬರು ಸ್ಪಂದಿಸೋಣ, ಅವ್ರ ಸಮಸ್ಯೆ ಬಗೆಹರಿಸೋಣ. ರಾಜಕೀಯ ಪ್ರಭಾವ ಯಾಕೆ ಬೇಕಿದ್ದೀವಿ ನಮಗೆ? ಶಾಸಕರು ಎಲ್ರಿಗೂ ಶಾಸಕರು, ಕೆಆರ್ನಗರ ತಾಲೂಕೇ ಶಾಸಕರು, ನಾವು ಅವ್ರನ್ನ ಗೌರವದಿಂದ ಕಾಣಬೇಕು, ನಮ್ಮ ಧರ್ಮ ಕಾಣಾನೆ. ಅವರಿಂದ ಏನ್ ಸಹಾಯ ಬೇಕೋ ಪಡ್ಕೊಳ್ಳೋಣ, ಸಮಾನ ಹಂಚಿಕೊಳ್ಳೋಣ, ಸಮಾನ ಊರನ್ನ ಅಭಿವೃದ್ಧಿ ಪಡಿಸೋಣ. ಇದ್ಯಾಕೆ ರಾಜಕೀಯ ಯಾಕೆ ಬರೆಸ್ತೀರಿ ಇಲ್ಲಿ? ಅವ್ರ ಆ ಪಕ್ಷದವ್ರು ಈ ಪಕ್ಷದವ್ರು ಅಂತ ಯಾವ ಪಕ್ಷದವ್ರು ಅಲ್ಲ, ಊರ್ ಜನ ಆಯ್ಕೆ ಮಾಡೋರೆ ಅವ್ರು ಹೇಳ್ದಂಗ ನಾವು ಕೇಳ್ಬೇಕು. ಆ ಎಲೆಕ್ಷನ್ ಬಂದಾಗ ಯಾವ್ದಾದ್ರು ಒಂದ್ ಪಕ್ಷಕ್ಕೆ ನಾವು ಮಾತಾಡಿ ನೀಡೇ ನೀಡಿ. ನಿಮ್ ಪ್ರಕಾರ ಪಂಚಾಯತಿ ವ್ಯವಸ್ಥೆಗೆ ರಾಜಕೀಯ ಪಕ್ಷಗಳು ಬೇಡ ಅಂತ ಹೇಳ್ತಾರೆ? ಪಂಚಾಯತಿ ರಾಜಕೀಯ ಪಕ್ಷಗಳು ಬರಬಾರದು. ಅವಳಿಂದ ಆಗಂತ ತೊಂದರೆಗಳೇನು ಹೇಳ್ಬೋದು? ತೊಂದರೆಗಳೇನು ಅಂದ್ರೆ ಅವನ ಆ ಪಕ್ಷದನು, ಈ ಪಕ್ಷದನು, ಅವನು ಕೊಡ್ಬೇಡಿ, ಇವನು ಕೊಡ್ಬೇಡಿ, ಈ ವೈಷಮ್ಯ ಉಂಟಾಗುತ್ತೆ. ಯಾವುದು ಕೂಡ ಒಂದು ತ್ವರಿತವಾಗಿ ಮತ್ತು ಒಮ್ಮತದಿಂದ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಕ್ ಆಗೋದಿಲ್ಲ. ಕೆಲಸಗಳ ಕಾರ್ಯರೂಪಕ್ಕೂ ಯಾವುದು ಬರೋದಿಲ್ಲ. ಅದು ಏನಾಗುತ್ತೆ, ಅಧಿಕಾರಿಗಳಿಗೆ ಲಾಭ ಆಗುತ್ತೆ. ನಾವು ಮೆಂಬರ್ಗಳು ಒಮ್ಮತದಿಂದ ಇಲ್ಲದೆ ಹೋದ್ರೆ ಅಧಿಕಾರಿಗಳಿಗೆ ಲಾಭ ಆಗುತ್ತೆ ಅಷ್ಟೇ ನಾನು ಹೇಳೋದು. ತಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಗ್ರಾಮ ಅಭಿವೃದ್ಧಿಗೆ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ದಿನಗಳಲ್ಲಿ ಒಂದು ಕ್ರಿಯಾ ಯೋಜನೆ ತಯಾರು ಮಾಡಿಕೊಟ್ಟಿದ್ದೀನಿ ಅಭಿವೃದ್ಧಿ ಅಧಿಕಾರಿಗಳಿಗೆ. ಪ್ರತಿಯೊಂದು ಬೀದಿಗೂ ಕಾಂಕ್ರೀಟ್ ರಸ್ತೆ ಉಳಿದಿರೋದು. ಆಮೇಲೆ ಈ ದೇವಸ್ಥಾನ ಲಕ್ಷ್ಮೀದೇವಿ ದೇವಸ್ಥಾನದ ಮುಂಭಾಗ ಭಕ್ತಾದಿಗಳು ಬರ್ತಾರೆ, ಅದರಿಂದ ಎಲ್ಲದಕ್ಕೂ ಆ ಮೈದಾನಕ್ಕೆಲ್ಲ ಸೀಸಿ ಕಾಂಕ್ರೀಟ್ ಹಾಕ್ಸ್ಕೊಳ್ಳೋದು. ಆಮೇಲೆ ಒಂದು ಬಲ್ ದೊಡ್ಡ ಒಂದು ಸರ್ಕಲ್ಗಳಿಗೆ ದೊಡ್ಡ ದೀಪ ಅಳವಡಿಸ್ಕೊಳ್ಳೋದು ಮಾಡಬೇಕು. ಆಮೇಲೆ ವಾಟರ್ ಸಪ್ಲೈ ಪ್ರತಿನಿತ್ಯ ನೀರು ಬರುವಂತ ವ್ಯವಸ್ಥೆ ಮಾಡಿ. ಬಡವರ್ಗರಿಗೆ, ಯಾರಿಗೆ ನಿರ್ಗತಿಕರಾಗಿದ್ದಾರೆ ಅವ್ರಿಗೆ ಮನೆಗಳನ್ನ ನಾವು ಕೊಡ್ಬೇಕು. ಅಷ್ಟು ಅಂತವ್ರನ್ನ ಗುರುತಿ ಮೊದಲನೇ ಆದ್ಯತೆ ಅವ್ರಿಗೆ ಕೊಡ್ಬೇಕು. ಸರ್, ಅದೇ ರೀತಿ ನಿಮ್ ಗ್ರಾಮಕ್ಕೆ ಸಂಬಂಧಪಡಂತ ಶಾಲೆಗಳಾಗ್ಬೋದು, ಅಂಗನವಾಡಿ ಆಗ್ಬೋದು, ಅವಕ್ಕೆಲ್ಲ ನೀವು ಯಾವ ರೀತಿ ಬೆಂಬಲ ನೀಡ್ತಾ ಇದ್ದೀರಾ? ಅಂಗನವಾಡಿಗಳು ಅಂದ್ರೆ ಅಂಗನವಾಡಿ ಇದೆ, ಆದ್ರೆ ಅಂಗನವಾಡಿಯಲ್ಲಿ ಬರ್ತಕ್ಕಂತ ಆಹಾರ ಪದಾರ್ಥಗಳನ್ನ ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ. ಈಗ ಪ್ರತಿಯೊಂದು ಮಗುವಿಗೆ ಮೊಟ್ಟೆ ಅಂತ ಮಾಡಿದ್ದಾರೆ, ಒಂದ್ ದಿವಸ ಮೊಟ್ಟೆ ವಿತರಣೆ ಮಾಡಿಲ್ಲ. ಬಂದಂತ ಆಹಾರ ಪದಾರ್ಥಗಳನ್ನ ಒಂದಿವಸ ಕೊಟ್ಟುಬಿಟ್ಟು ಬಿಕ್ಕಿದ್ದೆಲ್ಲ ಅಂಗನವಾಡಿ ಕಾರ್ಯಕರ್ತರೆ ಹೊಡ್ಕೋತಾ ಇದ್ದಾರೆ. ಇದು ನಡೀತಾ ಇದೆ ವ್ಯವಹಾರ, ಇದನ್ನ ಸರಿಪಡಿಸ್ಬೇಕು. ಏನಿದ್ರು ಆ ಮಕ್ಕಳಿಗೆ ಸರಿಯಾಗಿ ತಲುಪುವಂತ ವ್ಯವಸ್ಥೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಅವರ ವಿತರಣಾಧಿಕಾರಿಗಳು ಮಾಡ್ಬೇಕು ಎಲ್ಲಾನು. ಅಂದ್ರೆ ಶಾಲೆಗೆಲ್ಲ ಸ್ವಚ್ಛತೆ ಬಗ್ಗೆ ನೀವು ಕ್ರಮ ತಗೋದಿದ್ರ? ತಗೋತಾ ಇದೀವಿ, ತಗೋತಾ ಇದೀವಿ. ಯಾವ ರೀತಿ ಕ್ರಮ ತಗೋದಿದ್ರ? ಯಾವ ಎಷ್ಟು ದಿನಕ್ಕೊಮ್ಮೆ ಸ್ವಚ್ಛತೆ ಮಾಡಿಸ್ತಾ ಇದ್ರ ಶಾಲೆಗಳಲ್ಲಿ? ಈಗ ನಾವು ವಾರಕ್ಕೆ ಒಂದ್ಸರಿ ಹೋಗ್ತಾ ಇದ್ದೀನಿ ಶಾಲೆಗೆ, ಹೋಗಿ ನೋಡಿ ಎಲ್ಲ ಕ್ಲೀನ್ ಆಗಿದೆಯಾ, ಏನ್ ಮಾಡ್ಬೇಕು, ಪೇಂಟ್ ಮಾಡಿಸ್ಬೇಕಾ, ಏನ ಕ್ಲೀನ್ ಆಗಿರ್ಬೇಕು ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಒಂದು ಟ್ಯಾಂಕು ಈಗ ಸ್ಕೂಲ್ಗೆ ಪೇಂಟ್ ಮಾಡಿಸ್ಬೇಕು, ಈಗ ಮಾಡಿಸ್ತೀವಿ. ನೀರಿನ ವ್ಯವಸ್ಥೆ, ಇನ್ನೊಂದು ಟ್ಯಾಂಕ ಅಲ್ಲಿ ಕೂರಿಸ್ತೀವಿ. ನೀರಿನ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಅದ ಈಗ ನಾನು ಈ ತಿಂಗಳೊಳಗೆ ಮಾಡಿಸ್ಕೊಡ್ತೀನಿ. ಅದೇ ರೀತಿ ನೀವು ರಾಜಕೀಯ ಬಿಟ್ಟು ಬೇರೆ ಕೆಲಸ ಕಾರ್ಯಗಳು ಮಾಡ್ಕೊಂಡು? ರಾಜಕೀಯ ಬಿಟ್ಟು ಇನ್ನೇನ್ ಕೆಲಸ ಕಾರ್ಯಗಳೆಲ್ಲ, ನಾನು ಜಮೀನ್ ತಕ್ಕ ಹೋಗ್ತೀನಿ, ವಾಕ್ ಮಾಡ್ಕೊಡ್ತೀನಿ, ಬರ್ತೀನಿ. ವ್ಯವಸಾಯರಾಗಿದ್ದೀರಾ? ಅದೇ ರೀತಿ ಸರ್ಕಾರದಿಂದ ಬರೋ ಸವಲತ್ತುಗಳು ರೈತರಿಗೆ ಯಾವ ರೀತಿ ಒದಗಿಸೋ ಕೆಲಸ ಮಾಡ್ತಿದ್ರು? ಏನೇನ್ ಸೌಲಭ್ಯ ಬರ್ತದೋ ಅದನ್ನ ಅವ್ರಿಗೆ ತಿಳುವಳಿಕೆ ಕೊಡ್ತೀನಿ.
ಸಬ್ಸಿಡಿ ಸಿಗ್ತದೆ, ಇದ ಉಪಯೋಗಿಸ್ಕೊಳ್ಳಿ ಇದು ಉಪಯೋಗಿಸ್ಕೊಳ್ಳಿ ಅಂತ ನಾನೇ ಕೃಷಿ ಗುಂಡಿಗಳೆಲ್ಲ ತೆಗಿಯೋರ್ಗೆ ಎಲ್ಲರೂ ತೆಗೀರಿ ಅಂತ ನಾನು ಒತ್ತಾಯ ಪೂರ್ವಕ ಹೇಳ್ತಾ ಇದ್ದೀನಿ. ಎಷ್ಟು ಕೃಷಿ ಹೊಂಡ ಬೇಕಾದ್ರಿ ನಾವು ಅದಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಣ್ಣ ಅಂತ ಹೇಳಿದ್ವಿ. ಅದೇ ರೀತಿ ಅಂಗವಿಕಲರು ವಿಕಲಚೇತನ ವಿಧವೇತನ ವಿಧವೇತನ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇನ್ ಕೊಡ್ಬೇಕು ಅವ್ರಿಗೆ ಅದು ಕೊಡಿಸ್ತಾ ಇದ್ದೀವಿ. ಮಾಡ್ತಾ ಇದ್ದಾರೆ. ಅದೇ ರೀತಿ ಕೊರೋನಾ ಮಹಾಮಾರಿ ಇತ್ತು ಅವಾಗ ನಿಮ್ಮ ಗ್ರಾಮದ ಜನತೆಗೆ ನೀವು ಯಾವ ರೀತಿ ಬೆಂಬಲ ನೀಡ್ತಾ ಇದ್ರಿ, ಧೈರ್ಯ ನೀಡ್ತಾ ಇದ್ರಿ? ಧೈರ್ಯ ಏನಿಲ್ಲ, ಎಲ್ಲದಕ್ಕೂ ನೀವು ಮಾಸ್ಕ್ ಹಾಕೊಳ್ಳಿ, ಗುಂಪು ಕೂಡಿ ಜನ ಸೇರ್ಬೇಡಿ, ನೀವು ಎಲ್ಲೂ ಹೋಗ್ಬೇಡಿ. ಜೊತೆಗೆ ನಿಮ್ಗೆ ಬೇಸರ ಆಯ್ತು ಅಂದ್ರೆ ಜಮೀನ್ ತಗೋಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳು ತೊಡ್ಕೊಳ್ಳಿ, ಗುಂಪು ಸೇರ್ಬೇಡಿ, ಹೋಟೆಲ್ ಅಂಗಡಿ ತಗೋ ಇರಬೇಡಿ, ನೀವೆಲ್ಲೋ ಹೋಗಿ ಅಂತ ನಾನು ಹೇಳಿ. ಮಾಸ್ಕ್ ಇಲ್ಲೆಲ್ಲ ಬಂದು ಹೋಟೆಲ್ ಎಲ್ಲ ಬಂದ್ ಮಾಡಿಸಿದ್ದಲ್ಲ, ಸ್ಯಾನಿಟೈಸರ್ ಎಲ್ಲ ಮಾಡ್ತಿದ್ರು, ಮಾಸ್ಕ್ ವಿತರಣೆ ಎಲ್ಲ ಮಾಡ್ತಿದ್ರು, ಪಂಚಾಯತಿಂದ ಮಾಸ್ಕ್ ವಿತರಣೆ ಮಾಡ್ತಿದ್ರು, ಆಮೇಲೆ ಸ್ಯಾನಿಟೈಸ್ ಬೀದಿಗೆಲ್ಲ ಸ್ಯಾನಿಟೈಸ್ ಮಾಡ್ತಿದ್ರು. ಫುಡ್ ಕಿಟ್ ಎಲ್ಲ ಕೊಡ್ತಿದ್ರು? ಫುಡ್ ಯಾರು ನಡಿಯಕ್ ಆಗಲ್ಲ ಬರಕಾಗಲ್ಲ ಅವ್ರಿಗೆ ಕೊಡ್ಸು ಫುಡ್ ಕಿಟ್. ಮನೆ ತಗೊಂಡ್ರೆ ತೀರಾ ಬಡವರಿಗೆ, ತೀರಾ ಬಡವರಿಗೆ ಮನೆ ಹತ್ರಕ್ಕೆ ತಗೊಂಡು ತಲುಪಿಸ್ತಾರೆ. ಮೊದಲ ಇಂಜೆಕ್ಷನ್ ಎಲ್ಲ ಮಾಡ್ತಿದ್ರು, ಮೊದಲ ಇಂಜೆಕ್ಷನ್ ಎರಡು ಇಂಜೆಕ್ಷನ್ ನಿಮ್ದು ಕೂಡ ಆಗಿದೆ ಅಲ್ಲ, ಅವರು ಇಂಜೆಕ್ಷನ್ ತಗೊಂಡಾಗ ಎದ್ರಕೊಂಡಲ್ಲ, ಯಾವ ರೀತಿ ಧೈರ್ಯ ನೀಡಿ ಅವ್ರಿಗೆ ಇಂಜೆಕ್ಷನ್ ಮಾಡ್ತಾ ಇದ್ರಿ? ಕೆಲವರು ಕೈ ಎತ್ತಕ್ಕಾಗಲಿಲ್ಲ, ಅಯ್ಯೋ ಇಂಜೆಕ್ಷನ್ ಮಾಡಿದ್ರೆ ಸತ್ತೋಗ್ತಾರಂತೆ ಅಂದ್ರು. ಇನ್ನೂ ಕೆಲವರು ಅಂದ್ರೆ 1% ಅವರೇ ಇನ್ನೂ ಮಾಡಿಸ್ಕೋಬಾರ್ದು ಮಾಡಿಸ್ಕೋಬಾರ್ದು ಏನಾರ ಆಗ್ಬಿಡುದು. ನನಗೆ ಎರಡು ಡೋಸ್ ಮಾಡ್ಕೊಂಡಿದ್ದೀನಿ, ನಾವೆಲ್ಲ ಚೆನ್ನಾಗಿಲ್ಲ, ನಿಲ್ಪಟ್ಟವ್ರಿಗೆಲ್ಲ ಮಕ್ಕಳು ಮಾಡಿಸ್ಕೊತಾ ಇದ್ರು, ಕಡ್ಡಾಯವಾಗಿ ನಾವೇ ನಿಂತು ಮಾಡಿಸ್ತಾವ್. ಸರ್, ಅದೇ ರೀತಿ ಈಗಿನ ರಾಜಕೀಯಕ್ಕೆ ಹೆಚ್ಚು ಯುವಕರು ಕೂಡ ಬತ್ತಿದ್ದಾರೆ, ಯುವಕರು ರಾಜಕೀಯಕ್ಕೆ ಬಂದ್ರೆ ಒಂದು ಬದಲಾವಣೆ ತರಬಹುದಾ? ಯುವಕರು ಅಂದ್ರೆ ಯುವಕರು ಅವರು ಆಸಕ್ತಿಯಿಂದ ಓಡಾಡ್ಕೊಂಡು ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿಗೆ ಇಂದಿನ ಒಂದು ಬೆಳವಣಿಗೆಗಳನ್ನ ನೋಡಿದಾಗ ಅವ್ರಿಗೇನಾಗುತ್ತೆ, ನಾವು ಆ ಊರಿಗೆ ನಮ್ಮೂರಿಗೆ ಇದು ಕೆಲಸ ಮಾಡ್ಬೇಕು, ಒತ್ತರಿಸ್ಬೇಕು ಒತ್ತರಿಸ್ಬೇಕು, ಹೊಸ ಹೊಸ ಯೋಜನೆಗಳನ್ನು ರೂಪಿಸ್ಬೇಕು ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಇರ್ತದೆ, ಅವರು ಆಸಕ್ತಿಯಿಂದ ಕೆಲಸ ಮಾಡಿದ್ದಾರೆ. ಈ ಹಳಬರು ಏನಾಗಿದೆ ಅಂದ್ರೆ ಅವರು ಮಂದಗತಿಯಲ್ಲಿ ನಿಧಾನಗತಿಯಲ್ಲಿ ಅವರು ಆಕ್ಟಿವ್ ಆಗಿ ಓಡಾಡಲ್ಲ. ಯುವಕರು ಹೆಚ್ಚು ಆಸಕ್ತಿಯಿಂದ ಆಕ್ಟಿವ್ ಆಗಿ ಓಡಾಡ್ಕೊಂಡು ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಯುವಕರು ಬಂದ್ರೆ ಬದಲಾವಣೆ ತರಬಹುದು ತರಬಹುದು. ಅದೇ ರೀತಿ ಸರ್ಕಾರನೇ ಮಾಡಿದ್ದಾರೆ 50% ಕೂಡ ಮಹಿಳೆಯರು ಕೂಡ ಸಮನಾಗಿರ್ಬೇಕು ಅಂತ, ನೀವು ಮೇಡಮ್ ಕೂಡ ನಿಲ್ತಿದ್ರೆ, ಈಗ ಮಹಿಳೆಯರು ರಾಜಕೀಯಕ್ಕೆ ಬಂದ್ರೆ ಬದಲಾವಣೆ ತರಬಹುದು ಸರ್? ತಂದ್ರೆ ಯಾವ ರೀತಿ ತರಬಹುದು? ಯಾಕೆಂದ್ರೆ ಮಹಿಳೆ